Hi, hello. Welcome back to our channel, Roopa Balaji Family. Naan Roopa. Ivattin video dalli carrot halwa heg madodu antu nodustini. Itara omme try maadi tumbha chanagirutte. Yavaglu maadkoladakkinta ond sathi itara try maadidre pade pade ide tara maadkontira ashtum chanagirutte. Illa naan 1 kg carrot halwa heg madodu antu nodustini. 1 kg carrot tagondu chanag turidikondidini. Hagene 1/2 kg agashtu sakre tagondidini. Hagene ond sulpa drakshi godambi. Tuppa ili nano on the 200 grams tagondidin, new bakadre 250 grams use marco bodu, estjase hakidrashton ruchia girate Hageni the Hasi Khova Yella Kadena Sigate supermarket sali Id hakidrene carrot alva chanagirodu Ita idilandre new carrot alva skip madi, itra Khova tarskonde carrot halva madi, avage chanagirodu Hageni hala arda liter tagondidini Yella kion sulpa Ivag heg madodun nodona. ಒಂದು ಪಾತ್ರೆ ಅಥವಾ ಒಂದು ಬಾಣಲಿ ಯಾವುದನ್ನ ಇಟ್ಕೊಳ್ಳಿ ತಲ ಮಂದವಾಗಿರುವಂತ ಹಾಗೇನೆ ಪಾತ್ರೆ ಅನ್ನೋದು ದೊಡ್ಡದಾಗಿರೋದಂತ ಇಟ್ಕೊಳ್ಳಿ ಯಾಕಂದ್ರೆ ತುಂಬಾ ಹೊತ್ತು ಇದನ್ನ ಬೇಯಬೇಕಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಪಾತ್ರೆಗೆ ತುಪ್ಪ ಸೇರಿಸಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೋಬೇಕು ನೆಕ್ಸ್ಟ್ ಇದಕ್ಕೆ ತುರಿದಿಟ್ಕೊಂಡಿರುವಂತ ಕ್ಯಾರೆಟ್ ಸೇರಿಸಬೇಕು ನೀವು ಬೇಕಾದ್ರೆ ಇವಾಗ ನಾವು 1 ಕೆಜಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡಿಸ್ತಿದೀವಲ್ವಾ ನೀವು ಬೇಕಾದ್ರೆ ಇದೇ ಮೆಜರ್ಮೆಂಟ್ಸ್ ನ 1/2 ಕೆಜಿಗೂನು ಕಮ್ಮಿ ಮಾಡ್ಕೊಂಡು ಮಾಡ್ಕೋಬಹುದು ಕ್ಯಾರೆಟ್ ನ ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷ ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಪಾತ್ರೆ ಒಂದು ಸ್ವಲ್ಪ ಚಿಕ್ಕದಾಗೋಯ್ತು ನಮಗೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಇದ್ರೆ ನೀಟಾಗಿ ಚೆನ್ನಾಗಿರುತ್ತೆ ಕಲಸ್ಕೊಳ್ಳೋದಕ್ಕೆಲ್ಲಾನು ಒಂದು 5 ನಿಮಿಷ ಆದ ನಂತರ ಹಸಿ ವಾಸನೆ ಹೋದ ನಂತರ ಹಾಲು ಅನ್ನೋದು ಸೇರಿಸಬೇಕು ನೀವು ಬೇಕಾದ್ರೆ ಕಾಯಿಸಿರೋ ಹಾಲನ್ನೂ ಉಪಯೋಗಿಸ್ಕೋಬಹುದು ಇಲ್ಲಾಂದ್ರೆ ಹಸಿ ಹಾಲನ್ನಾದರೂ ಉಪಯೋಗಿಸ್ಕೋಬಹುದು ಒಂದು ಪ್ಯಾಕೆಟ್ ಫುಲ್ ಸೇರಿಸಿ ಹಾಗೇನೇ ಅಂದ್ರೆ ಮೆಜರ್ಮೆಂಟ್ ಅಂದ್ರೆ ಒಂದು 1/4 ಲೀಟರ್ ಆಗೋಷ್ಟು ಎಲ್ಲ ಹಾಲು ನೀರು ಎಲ್ಲ ಸೇರಿಸಿ ಒಂದು 1/4 ಲೀಟರ್ ಆಗೋಷ್ಟು ಸೇರಿಸ್ಕೋಬೇಕು ಬೇಕಾದ್ರೆ ನೀವು ನೀರು ಹಾಕಬಾರದು ಇಲ್ಲ ನಾನು ಫುಲ್ ಮಿಲ್ಕ್ ಹಾಕ್ತೀನಿ ಅಂದ್ರೂ ನೀವು ಅದೇ ತರನು ಒಂದು 1/4 ಲೀಟರ್ ಆಗೋಷ್ಟು ಮಿಲ್ಕ್ ನ ಸೇರಿಸಬಹುದು ಇಲ್ಲಾಂದ್ರೆ 1/2 ಲೀಟರ್ ಹಾಲು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸಬಹುದು ಸೇರಿಸ್ಬಿಟ್ಟು ಮುಚ್ಚಳ ಇಟ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಇದನ್ನು ಬೇಯಲಕ್ಕೆ ಬಿಡೋಣ ಕ್ಯಾರೆಟ್ ಅನ್ನೋದು ಬೇಗ ಬೆಂದೋಗುತ್ತೆ ಆದ್ರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಅದು ಬೆಂದ್ರೆ ಒಂದು ಸ್ವಲ್ಪ ಕನ್ಸಿಸ್ಟೆಂಟ್ ಅಂದ್ರೆ ಕ್ರೀಮಿ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಆ ವಾಟರ್ ಕನ್ಸಿಸ್ಟೆನ್ಸಿ ಅನ್ನೋದೆಲ್ಲ ವಾಟರ್ ಎಲ್ಲಾನು ಆವಿ ಆಗಬೇಕು ಅಷ್ಟೊತ್ತವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕು ನಂತರ ಇದನ್ನ ಒಂದು 10 ರಿಂದ 15 ನಿಮಿಷ ಆದ್ಮೇಲೆ ಸಕ್ಕರೆ ಸೇರಿಸ್ಕೋಬೇಕು ನೀವು ಬೇಕಾದ್ರೆ ಸ್ವೀಟ್ ಸ್ವಲ್ಪ ಜಾಸ್ತಿ ತಿಂತೀವಿ ಅಂದ್ರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಇಲ್ಲಾಂದ್ರೆ ಕಮ್ಮಿ ಬೇಕಾದ್ರೂ ಸೇರಿಸ್ಕೋಬಹುದು ಹಾಗೇನೆ ಇಲ್ಲಿ ಫುಡ್ ಕಲರ್ ಹಾಕೊಂತಿದ್ದೀನಿ ರೆಡ್ ಫುಡ್ ಕಲರ್ ಇದ್ರೆ ಹಾಕೊಳ್ಳಿ ನಮ್ಮ ಹತ್ರ ರೆಡ್ ಫುಡ್ ಕಲರ್ ಇಲ್ಲ ಇಲ್ಲಿ ಎಲ್ಲೋ ಫುಡ್ ಕಲರ್ ಇದೆ ಅದನ್ನೇ ಉಪಯೋಗಿಸ್ಕೊಂತಿದ್ದೀನಿ ಇಲ್ಲ ಅಂದ್ರೂ ಪರವಾಗಿಲ್ಲ ಏನು ಹಾಕಿದ್ರೆ ಒಂದು ಸ್ವಲ್ಪ ಕಲರ್ ನೋಡೋದಕ್ಕೆ ಚೆನ್ನಾಗಿರತ್ತೆ ಅಂತ ಅಷ್ಟೇ ಆರೋಗ್ಯಕ್ಕೇನು ಅಷ್ಟೊಂದು ಒಳ್ಳೇದಲ್ಲ ಫುಡ್ ಕಲರು ಸಕ್ಕರೆ ಸೇರಿಸಿ ನಂತರ ಒಂದು ಮುಚ್ಚಳ ಇಟ್ಬಿಟ್ಟು ನಂತರ ಒಂದು 5 ರಿಂದ 10 ನಿಮಿಷ ಬೇಯಲಕ್ಕೆ ಬಿಡಬೇಕು ನೀವು ಕ್ಯಾರೆಟ್ ಅಲ್ವಾ ಮಾಡಿ ಇಟ್ಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಒಂದು ವಾರ ತಿನ್ಬಹುದು ಬಿಸಿ ಬಿಸಿ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ತಣ್ಣಗಾದ ನಂತರನು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಹಸಿ ಕೋವಾ ಇಲ್ಲ ನಾನು 200 ಗ್ರಾಮ್ಸ್ ನ ಉಪಯೋಗಿಸ್ಕೊಂತಿದ್ದೀನಿ 1 ಕೆಜಿಗೆ 200 ಗ್ರಾಮ್ಸ್ ಆದ್ರೆ ಸರೋಗತ್ತೆ ಅದನ್ನ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕೈಯಲ್ಲಿ ಮುರಿದ್ರೂ ಮುರಿದೋಗತ್ತೆ ತುಂಬಾ ಮೆತ್ತಗಿರತ್ತೆ ಅದನ್ನ ಹಾಕೋಬೇಕು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮುಚ್ಚಳ ಇಟ್ಬಿಟ್ಟು ಒಂದು 5 ನಿಮಿಷ ಬಿಟ್ರೆ ಮೆಲ್ಟ್ ಆಗತ್ತೆ ಆ ಕೋವಾ ಎಲ್ಲಾನು ಈ ರೆಸಿಪಿಗೆ ಮೇನ್ ಇಂಗ್ರೀಡಿಯಂಟ್ ಅಂದ್ರೆ ಕೋವಾನೇ ಕೋವಾ ಹಾಕಿದ್ರೆ ಕ್ರೀಮಿ ಆಗಿ ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗೋ ತರ ಇರತ್ತೆ ಅಷ್ಟೊಂದು ಚೆನ್ನಾಗಿರತ್ತೆ ನೀವೊಮ್ಮೆ ಕೋವಾ ಹಾಕಿ ಟ್ರೈ ಮಾಡಿ ಎಷ್ಟೊಂದು ಚೆನ್ನಾಗಿರತ್ತೆ ಅಂದ್ರೆ ನಿಜವಾಗ್ಲು ನಿಮ್ಗೆ ಚೆನ್ನಾಗಿ ಬಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗ್ ಬಂದಿದೆ ಅಂತ ನಿಮ್ಗೆ ನೋಡಿ ನೀರೆಲ್ಲ ಅಂದ್ರೆ ನೀರೆಲ್ಲ ಆವಿ ಅಂದ್ರೆ ಕಮ್ಮಿ ಆಗಿದೆ ಅಲ್ವಾ ಇಷ್ಟವರೆಗೂ ಬೇಯಿಸ್ಕೋಬೇಕು ಅದನ್ನ ನಂತರ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡಿರೋಂತ ದ್ರಾಕ್ಷಿ ಗೋಡಂಬಿ ಹಾಗೇನೆ ಏಲಕ್ಕಿ ಪುಡಿನ ಸೇರಿಸ್ಬೇಕು ಒಂದ್ ಸ್ವಲ್ಪ ಸೇರಿಸಿ ಕಲ್ಸ್ಕೊಂಡು ಇನ್ನ ಏನಾದ್ರು ತೇವದ ಅಂಶ ಇದ್ರೆ ನೀವು ಇನ್ನ ಒಂದ್ ಸ್ವಲ್ಪ ಬೇಕಾದ್ರೆ ನೀವು ಇದನ್ನ ಬೇಯಿಸ್ಕೋಬಹುದು ಎಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ರೆಸಿಪಿ ಅನ್ನೋದು ಪ್ರಿಪೇರ್ ಮಾಡ್ಕೋಬೇಕಾಗಿರತ್ತೆ ನಾವು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆಯಲ್ವಾ ನೋಡೋಕೆನೆ ಅಷ್ಟೊಂದು ಚೆನ್ನಾಗಿದೆ ತಿಂದ್ರೆ ಅಂತೂ ನಿಜವಾಗ್ಲೂ ಅಷ್ಟೊಂದು ರುಚಿಯಾಗಿರತ್ತೆ
ಬಿಸಿ ಬಿಸಿ ತಿಂದ್ರೂ ಚೆನ್ನಾಗಿರತ್ತೆ, ಫ್ರಿಡ್ಜಲ್ಲಿ ಇಟ್ಕೊಂಡು ತಣ್ಣಗೆ ತಿಂದ್ರೂ ಚೆನ್ನಾಗಿರತ್ತೆ. ನೀವು ಹೇಗೆ ಬೇಕಾದರೂ ಟ್ರೈ ಮಾಡ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಲೈಕ್ ಕೊಡೋದು ಮಾತ್ರ ಮರ್ತೋಗ್ಬೇಡಿ ಫ್ರೆಂಡ್ಸ್. ನೋಡೋದ್ರಲ್ಲ ಎಷ್ಟೊಂದು ಚೆನ್ನಾಗಿದೆ, ಖಂಡಿತವಾಗ್ಲೂ ಟ್ರೈ ಮಾಡಬೇಕಾಗಿರೋಂಥ ರೆಸಿಪಿ ಇದು. ಒಂದು ವಾರನೂ ಸ್ಟೋರ್ ಮಾಡ್ಕೋಬಹುದು, ಏನು ಕೆಡಲ್ಲ. ಲಾಸ್ಟಲ್ಲಿ ಸಪ್ರೇಟ್ ಪ್ಲೇಟ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಗಾರ್ನಿಶ್ ಮಾಡ್ಕೊಂಡ್ರೆ ಗೋಡಂಬಿ ದ್ರಾಕ್ಷಿಯಲ್ಲಿ ಅಷ್ಟೇ ನಮ್ಮ ರೆಸಿಪಿ ರೆಡಿ. ಥ್ಯಾಂಕ್ಸ್.